ಫೈಲ್ ಪೇರ್ ಅಂತಂದ್ರೆ ಒಂದು ಫೈಲ್ ಓಪನ್ ಮಾಡಿರ್ತೀನಿ ಬರೆದಿರ್ತೀನಿ ಅದನ್ನ ಓಪನ್ ಎಲ್ಲದಕ್ಕೂ ನಾವು ಆಜ್ಞೆ ಕೊಡಬೇಕು ಆರ್ಡರ್ಸ್ ಕೊಡಬೇಕು ಅದನ್ನ ಮಾಡಲಿಕ್ಕೆ ಸೊ ಅದಕ್ಕೆ ಇಲ್ಲಿ ಬರ್ತಾ ಬರ್ತಾ ಏನಾಯಿತು ತುಂಬ ಕಷ್ಟ ಆಯಿತು ಬರ್ತಾ ಬರ್ತಾ ವಿಂಡೋಸ್ ಅಂತ ಬಂತು ಹೇಳಿದ್ದೀರಾ ವಿಂಡೋಸ್ ಹಾಂ ಕಿಟಕಿಗಳು ಓಕೆ ಆ ಕಿಟಕಿಗಳ ಹೆಸರು ಆ ವಿಂಡೋಸ್ ಅಂತ ಯಾಕೆ ಅದಕ್ಕೆ ಹೆಸರಿಟ್ರು ಅಂದರೆ ಏನೆಲ್ಲ ಆಪರೇಟ್ ಆಗುತ್ತೆ ಮೊದಲು ಒಂದು ಬ್ಲ್ಯಾಂಕ್ ಸ್ಕ್ರೀನ್ ಇತ್ತು ಬ್ಲ್ಯಾಂಕ್ ಸ್ಕ್ರೀನಲ್ಲಿ ಒಂದು ಪ್ರಾಂಪ್ಟ್ ಅಂತ ಬರ್ತಿತ್ತು ಪ್ರಾಂಪ್ಟ್ ಅಂದರೆ ಹೀಗಿರುತ್ತೆ ಹೀಗಿರುತ್ತೆ ಇದ್ರ ಮುಂದೆನೇ ಟೈಪ್ ಮಾಡಬೇಕು ಕಂಪ್ಯೂಟರ್ಗೆ ಏನೇ ಮಾಡೋಕ್ಕೆ ಹೇಳಿ ಇದು ಇದಕ್ಕೆ ಟೈಪ್ ಮಾಡಬೇಕು ಈ ಟೈಪ್ ಮಾಡೋದೆಲ್ಲ ಜಾಸ್ತಿ ಆಗಿಬಿಟ್ಟು ಜನಗಳಿಗೆ ಇದು ಅವಶ್ಯ ಇದು ಬೇಜಾರಾಗ್ಬಿಡ್ತು ಇದು ಜಾಸ್ತಿ ಇದೆಯಪ್ಪ ಇದು ಬೇಜಾರಾಗುತ್ತೆ ಮಾಡೋಕ್ಕಾಗಲ್ಲ ಸುಮ್ಮನೆ ಕೈಯಿಂದ ಬಂದ್ಬಿಡೋಲ್ಲ ಕಂಪ್ಯೂಟರ್ ಏನು ಮಾಡೋದು ಅಂತ ಕೂತ್ಕೋಬಿಟ್ರು ಇದನ್ನೆಲ್ಲ ಚೇಂಜ್ ಮಾಡಿ ಅಪ್ಗ್ರೇಡ್ ಮಾಡಿ ಕೊನೆಗೆ ಗ್ರಾಫಿಕಲ್ ಬಂದರು ಅಂದರೆ ಕಿಟಕಿಗಳು ಈಗ ಓಪನ್ ಆಯ್ತಲ್ಲ ಇದು ಇದಕ್ಕೂ ಒಂದು ಕಿಟಕಿ ಅಂತಾರೆ ಅದಕ್ಕೋಸ್ಕರ ಈ ರೀತಿ ಗ್ರಾಫಿಕಲ್ ಗ್ರಾಫಿಕಲ್ ಅಂದರೆ ಚಿತ್ರ ಚಿತ್ರಗಳ ಮುಖಾಂತರ ಆಪರೇಟ್ ಆಗುತ್ತೆ ಒಂದು ಸಿಸ್ಟಮ್ ತಯಾರು ಮಾಡಿದ್ರು ಅದು ಅದನ್ನು ವಿಂಡೋಸ್ ಅಂತ ಅದಕ್ಕೋಸ್ಕರ ತುಂಬ ಕಿಟಕಿಗಳು ಬರ್ತಾವೆ ಅದರಲ್ಲಿ ಇದನ್ನು ಬಂದರೆ ಇನ್ನೊಂದು ಯಾರು ಪ್ರೆಸ್ ಮಾಡಿ ಇನ್ನೊಂದು ಕಿಟಕಿ ಬರುತ್ತೆ ಅಂದರೆ ವಿಂಡೋ ಅಲ್ವಾ ಕಿಟಕಿಗಳು ಬರ್ತಾನೆ ಇರ್ತಾವೆ ಅಲ್ಲಿ ಏನು ಬೇಕಾದ್ರೂ ಮಾಡ್ತಾ ಹೋಗ್ತಾ ಇರ್ಬೋದು ಸೊ ಅದಕ್ಕೆ ಅದಕ್ಕೆ ಹೆಸರು ಅಂತ ಹೆಸರು ವಿಂಡೋಸ್ ಅಂತಲೇ ಕೊಡ್ತೀವಿ ಈಗ ಪ್ರಚಲಿತವಾಗಿರೋದು ವಿಂಡೋಸ್ ಸರಿ ಎಲ್ಲದಕ್ಕಿಂತ ಮೊದಲು ವಿಂಡೋಸ್ 3.1 ಅಂತ ಬಂತು ಈ ಹೆಸರುಗಳು ಏನಂತ ಗೊತ್ತಾ 3.1 ಅದು ಇದು ಏನಂತ ಗೊತ್ತಾ 95, 98, 2000 ಆಮೇಲೆ ವಿಂಡೋಸ್ XP ಅಂತ ಈಗ ನಡೀತಾ ಇದೆ ಇಷ್ಟ ಅಂತ ಬಂದಿದೆ ಆಲ್ರೆಡಿ ವಿಂಡೋಸ್ ಇಷ್ಟ ವಿಂಡೋಸ್ ಯಾವುದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಾಫ್ಟ್ವೇರ್ದಲ್ಲಿರುತ್ತೆ ಆವಾಗಲೇ ಅದು 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 ಜೊತೆ ಮಾತಾಡಿ ಸಿ ಡಿ ಹಾಕಿದ ತಕ್ಷಣ ಸಿ ಡಿ ಗೊತ್ತಾಗುತ್ತೆ ಅಲ್ಲದೆ ಆ ಲಾಕ್ ಆ ಸಾಫ್ಟ್ವೇರಿಗೆ ಗೊತ್ತಾಗಿದ ತಕ್ಷಣ ಸಿ ಡಿ ಲಾಕಿದ್ದಾರೆ ಇದರಲ್ಲಿ ಏನಿದೆ ಅಂತ ತಿಳ್ಕೊಳ್ತದೆ ತಿಳ್ಕೊಂಡು ಅದು ನಮಗೆ ಅದು ಮಾನಿಟರ್ ಮುಖಾಂತರ ಪ್ರತಿಬಿಂಬಿಸುತ್ತೆ ಅದು ಇಂಥ ಒಂದು ಸಾಫ್ಟ್ವೇರ್ಗಳನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ ಓಕೆ ಅಪ್ಲಿಕೇಶನ್ ಸಾಫ್ಟ್ವೇರು ಎಷ್ಟಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನನಗೆ ಎಣಿಸ್ಲಿಕ್ಕಾಗಿಲ್ಲ ಗೊತ್ತಾಗ್ತಾ ಇದೆಯಾ ಗೊತ್ತಾಯ್ತಾ ಯಾಕೆ ಎಣಿಸ್ಲಿಕ್ಕಾಗ್ತಿಲ್ಲ ಅಂದರೆ ಎಂತೆಂಥೋ ಇದ್ದಾವೆ ಏನೇನೋ ಇದ್ದಾವೆ ಈಗ ಈ ಪ್ರಪಂಚದಲ್ಲಿ ನಿಮ್ಗೆ ಏನು ಬೇಕು ಇಂಟರ್ನೆಟ್ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅದಕ್ಕೂ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಪ್ರೇಟಿಂಗ್ ಸಾಫ್ಟ್ವೇರ್ ಆಪ್ರೇಟಿಂಗ್ ಸಿಸ್ಟಮ್ ಮಾತ್ರ ತುಂಬ ಬೆಲೆ ಎಣಿಕೆಯಲ್ಲಿ ಒಂದು ವಿಂಡೋಸ್ ಒಂದು ಲೈನಕ್ಸ್ ಒಂದು ಯೂನಿಕ್ಸ್ ಅದಾದಮೇಲೆ ನೆಟ್ವೇರ್ ಅಂತಾರೆ ನಾವೆಲ್ ನೆಟ್ವೇರ್ ಅಂತಾರೆ ಇಷ್ಟು ಬಿಟ್ಟರೆ ಜಾಸ್ತಿ ಇಲ್ಲ ಅದರಲ್ಲೂ ಹೆಚ್ಚಾಗಿ ಉಪಯೋಗ ಆಗ್ತಾ ಇರೋದು ಎಲ್ಲರೂ ಯೂಸ್ ಮಾಡ್ತಿರೋದು ಎಲ್ಲ ಸಿಸ್ಟಮ್ಸಲ್ಲೂ ಬೆಂಗಳೂರಿಗೆ ಹೋಗಿ ಮುಂಬೈ ಹೋಗಿ ಅಮೇರಿಕಾ ಹೋಗಿ ಎಲ್ಲೇ ಹೋಗಿ ವಿಂಡೋಸ್ XP ಸರಿನಾ ವಿಂಡೋಸ್ XP ಅನ್ನೋದು ಒಂದು OS ತುಂಬ ಪ್ರಚಲಿತವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ರೈಟ್ ಯಾವುದು XP ವಿಂಡೋಸ್ XP ಎಕ್ಸ್ಪ್ರೆಸ್ ಪ್ರೊಫೆಷನಲ್ ವಿಂಡೋಸ್ XP ಪ್ರೊಫೆಷನಲ್ ಅಂತ ಅಪ್ಲಿಕೇಶನ್ ಸಾಫ್ಟ್ವೇರ್ ಗೊತ್ತಾಯ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಇದನ್ನು ಮಾಡಲಿಕ್ಕೆ ಒಂದು ಸಾಫ್ಟ್ವೇರ್ ಬರುತ್ತೆ ಇವೆಲ್ಲ ಮಾಡಲಿಕ್ಕೆ ಅದನ್ನು MS ಆಫೀಸ್ ಅಂತಾರೆ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಕೇಳಿದ್ದೀರಾ ಹೌದಾ MS ಆಫೀಸ್ ಅನ್ನೋದು ಮಾಡಿದ್ದಾರು ಅಂದರೆ ಇವರೇ ವಿಂಡೋಸ್ ಮಾಡಿದ್ರಲ್ಲ ಅವರೇ MS ಅಂದರೆ ಮೈಕ್ರೋಸಾಫ್ಟ್ ಅಂತ ಕೇಳಿದ್ದೀರಾ ನೀವು ಟಿವಿಲಿ ನ್ಯೂಸಲ್ಲಿ ಪೇಪರಲ್ಲಿ ಕೇಳಿರುವ ಎಲ್ಲೂ ಮೈಕ್ರೋಸಾಫ್ಟ್ ಅನ್ನೋದು ಒಂದು ಸಂಸ್ಥೆ ಈಗ ನೋಕಿಯಾ ಮೊಬೈಲ್ ನೋಡಿದ್ದೀರಾ ಕಂಪ್ನಿ ಹೆಸರು ಗೊತ್ತಾದ ನೋಕಿಯಾ ಅಂತ ಗೊತ್ತಿದೆಯಾ ಅದೇ ರೀತಿ ಈ ಸಾಫ್ಟ್ವೇರ್ಗಳನ್ನ ಮಾಡಲಿಕ್ಕೆ ಒಂದು ಕಂಪ್ನಿ ಇದೆ ಅದು ಮೈಕ್ರೋಸಾಫ್ಟ್ ಅದು ಓನರು ಬಿಲ್ ಗೇಟ್ಸ್ ಹೇಳಿದ್ರ ಹೆಸರು ಅವ್ನು ಹೋಗಿ ಇಟ್ಕೊಂಡ್ರೆ ಈಗ ನಮ್ಮ ದೇಶ ಆಳ್ಬೋದು ಈಗ ಅಷ್ಟು ದುಡ್ಡು ಇಟ್ಕೊಂಡಿದ್ದಾನೆ ಬೇಕೇ ಬೇಕಲ್ಲ ಅವನಿಗೆ ಕೊಟ್ಬಿಡ್ತೀನಿ ರೆಡಿ ಆಗಿರ್ಲಿ ನೀವು ಹೋಗಿದ ತಕ್ಷಣ ಹಿಂದ್ಗಡೆ ಬೇರೆಯವರೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಎತ್ತಾಕ ಬಂದಿರ್ತಾರೆ ನೀವು ಮತ್ತೆ ಅವ್ರ ಮೇಲೆ ಆರಾಮ ಕೂತಿರ್ತೀಯ MS ಆಫೀಸ್ ಹತ್ತಾ ಇದೆ ಇದರಲ್ಲಿ MS ಆಫೀಸ್ ಅನ್ನೋದು
ತುಂಬ ಉಪಯೋಗ ಎಲ್ಲ ಒಂದು ಆಫೀಸ್ಗಳಲ್ಲಿ ಯಾವುದೇ ಆಫೀಸ್ಗೆ ಹೋಗಿ ಈವನ್ ನಿಮ್ಮ ನಿಮ್ಮ ಇದು ಸ್ಕೂಲ್ಗೂ ಒಂದು ಕಂಪ್ಯೂಟರ್ ಬಂತು ಅಂದರೆ ಅದರಲ್ಲೆಲ್ಲ ಇರುತ್ತೆ ಇದಿಲ್ಲದ ಏನು ಮಾಡೋಕ್ಕಾಗಲ್ಲ ಇವತ್ತು ನಿಮ್ಮ ಹೆಸರುಗಳೆಲ್ಲ ಒಂದು ಲೀಸ್ಟ್ ಮಾಡಬೇಕಂದ್ರೆ ಲೀಸ್ಟ್ ಮಾಡ್ತಿರ್ತಾನೆ ಲೀಸ್ಟ್ ಮಾಡಿಬಿಟ್ಟು ತೆಗಿಬೇಕು ಅಂದರೆ ಅದರಲ್ಲೇ ಮಾಡಬೇಕಾಗಿರೋದು ಅದು ಎಂ ಎಸ್ ಆಫೀಸ್ ಅದು ಬಂದ ಗೊತ್ತ ಅದರಲ್ಲಿ ಎಕ್ಸೆಲ್ ಶೀಟ್ ಅಂತ ಬರುತ್ತೆ ಸ್ಪ್ರೆಡ್ ಶೀಟ್ ಅಂತ ಬರುತ್ತೆ ಆ ಸ್ಪ್ರೆಡ್ ಶೀಟಲ್ಲಿ ನೀವು ಲೆಕ್ಕಾಚಾರ ಮಾಡ್ಬೋದು ಪ್ಲಸ್ ಮೈನಸ್ ಭಾಗಾಕಾರ ಗುಣಾಕಾರ ಏನಿದೆ ಎಲ್ಲ ಮಾಡ್ಬೋದು ಏನೂ ಇಲ್ಲ ಎರಡು ಸೆಲ್ ಇರುತ್ತೆ ಇದನ್ನು ಇದನ್ನು ಪ್ಲಸ್ ಇನ್ನು ಮೂರನೇ ಸೆಲ್ಲಲ್ಲಿ ಇದನ್ನು ಇದನ್ನು ಸೇರಿಸಿ ಸೆಲ್ಲಲ್ಲಿ ಬರಬೇಕು ಅಂತ ಫಾರ್ಮುಲಾ ಹಾಕ್ಬಿಟ್ರೆ ನೀವೇನೇ ಎಂಟ್ರಿ ಮಾಡಿದ್ರೆ ಅದ್ರದ್ದು ಔಟ್ಪುಟ್ ಬರುತ್ತೆ ಔಟ್ಪುಟ್ ಅಂದರೆ ರಿಸಲ್ಟ್ ರಿಸಲ್ಟ್ ಬರುತ್ತೆ ಸರಿನಾ ಇದು ತುಂಬ ಎಫೆಕ್ಟಿವ್ ಟೂಲ್ ಅಲ್ಟಿಮೇಟ್ ಟೂಲ್ ಅಲ್ಟಿಮೇಟ್ ಅಂದರೆ ಅತ್ಯುತ್ತಮ ಅತ್ಯುತ್ತಮ ಟೂಲ್ ಅಂದ್ರೇನು ಟೂಲ್ ಅಂದರೆ ಸ್ಕೂಲ್ ಡ್ರೈವರ್ ಅವು ಇಟ್ಕೊಂಡಿರ್ತಾರಲ್ಲಪ್ಪ ಅದನ್ನೇ ಟೂಲ್ಸ್ ಅಂತಾರೆ ಈ ಸಾಫ್ಟ್ವೇರ್ ಭಾಷೆಲಿ ಇದನ್ನು ನಾವು ಟೂಲ್ ಅಂತ ಹೇಳ್ತೀವಿ ಓಕೆ ಕೆಳಗಡೆ ನೋಡಬಾರ್ದು ಕೆಳಗಡೆ ಭೂಮಿ ಡೈಲಿ ನೋಡ್ತೀರಾ ಯಾವುದಾದ್ರೂ ಒಂದಿನ ಮಿಸ್ ಮಾಡ್ತೀರಾ ಮಾಡೋದು ಮಿಸ್ ಮಾಡ್ತೀರಾ ಹೇಳಿ ನಾ ಸಾಫ್ಟ್ವೇರು ಅಲ್ಲೇ ಹೋಗ್ತೀವಿ ಎಲ್ಲರೂ ಮೇಲ್ಗಡೆ ಹೋಗ್ತಾರಂತಾರಲ್ಲ ಇದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾರೆ ಎಂಎಸ್ ಆಫೀಸ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲ ಹೇಳಿ ಸ್ವಲ್ಪ ಸೆಟಲ್ ಹೋದ್ರೆ ಕಾಣಲ್ಲ ಇದು ಇದನ್ನ ಎಲ್ ಸಿ ಡಿ ಡಿಸ್ಪ್ಲೇ ಅಂತಾರೆ ಎಲ್ ಸಿ ಡಿ ಲಿಕ್ವಿಡ್ ಕ್ರಿಸ್ಟಾಲ್ ಡಿಸ್ಪ್ಲೇ ಕಾಣಿಸ್ತಾ ಇದೆಯಾ ಪುಟ ಹೂ ಅಂತ ಹೇಳ್ಬೇಕು ನಿಮಗೆ ಕಾಣಲ್ಲ ನಾನು ಬಂದಿಲ್ವಲ್ಲ ಅಲ್ಲಿ ಯಾವ್ದಾದ್ರು ಒಂದು ಲೆಟ್ರ್ ಬರ್ತೀವಿ ಲೆಟ್ರ್ ಲೆಟ್ರ್ ಅಂದರೆ ಬಂತ ಎ ಅಲ್ಲಿ ಬರ್ತಾ ಇಲ್ಲ ಆದ್ರೆ ಏನೋ ವರ್ಕ್ ಮಾಡ್ಬೋದು ಜಾಸ್ತಿ ವರ್ಕ್ ಮಾಡಿ ಏನು ಇದಕ್ಕೆ ಉದಾಹರಣೆ ಇದು ಲ್ಯಾಂಗ್ವೇಜಸ್ ಅಂದ್ರೆ ಗೊತ್ತಾಗ್ತಿ ಲೀಸ್ಟ್ ಗೊತ್ತಾಗ್ತಿ ಏನಾದರೂ ಗೊತ್ತಾಗ್ತದೆ ಡೆಫಿನೇಷನ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಡಾಟಾ ಇವನ್ ಅಲ್ಲಿ ಕೊಟ್ಟಿದ್ದು ಯಾರಿಗೆ ಕಂಪ್ಯೂಟರ್ಗೆ ಏನಾದರೂ ಒಂದು ಕೆಲಸ ಮಾಡಲಿ ಇಂಥ ಕೆಲಸ ಮಾಡಬೇಕು ಅಂತ ನಾವೊಂದು ಪ್ರೋಗ್ರಾಮ್ ಬರೆದ್ಬಿಟ್ಟು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಈ ರೀತಿ ಬರೆಯೋ ಒಂದು ವಿಧಾನಕ್ಕೆ ಒಂದು ಭಾಷೆಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದರೆ ಅದೇ ಒಂದು ಹೆಸರಿದೆ ಲ್ಯಾಂಗ್ವೇಜ್ ಅಂತಲೇ ಇದೆ ರೈಟ್ ಸೊ ಈ ಒಂದು ಭಾಷೆ ಇದನ್ನು ಯಾವ ರೀತಿ ಮಾಡ್ಬೋದು ಯಾವುದ್ರಲ್ಲಿ ಮಾಡ್ಬೋದು ಇವುಗಳಲ್ಲಿ ಏನು ಫಸ್ಟ್ ಸಿ ಅಂತ ಬಂತು ಎ ಬಿ ಸಿ ಡಿ ಸಿ ಸಿ ಅಂತಲೇ ಯಾಕೆ ಹೆಸರು ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಅದು ನಾನು ನೆಕ್ಸ್ಟ್ ಹೇಳ್ತೀನಿ ರೈಟ್ ಕಂಪ್ಯೂಟರ್ ಅಂತಲ್ಲ ಬೇರೆ ಹೇಳ್ತೀನಿ ಸಿ ಇದನ್ನು ಡಿಸೈನ್ ಮಾಡಿದ್ದು ಅಮೇರಿಕಾದ ಒಂದು ಸಂಸ್ಥೆ ಜೊತೆ ಸಂಸ್ಥೆ ಅಲ್ಲ ನಮ್ಮಂಗೆ ನಮ್ಮ ಭಾರತದಲ್ಲಿದ್ದಂಗೆ ಅಣು ಸಂಶೋಧನಾ ವಿಜ್ಞಾನಯ ಅಂತ ಇದೆ ಗೊತ್ತಾ ಇಲ್ಲಿ ಯಾವುದೋ ಪೋರ್ಟಲ್ ದಿನ ಹತ್ರ ಇದೆಯಲ್ಲ ಏನದು ಗೊತ್ತಾ ನಿಮಗೆ ಭೂಕಂಪ ಭೂಕಂಪ ಅಷ್ಟೇನಾ ಮಾಪನ ಕೇಂದ್ರ ಇಲ್ವಾ ಬರೀ ಸಂಶೋಧನೆಯಲ್ಲ ಅದೇ ರೀತಿ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವರು ಇದನ್ನು ಮಾಡಿದ್ರು ಇದ್ರ ಮುಖಾಂತರ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ಏನೆಲ್ಲ ಇದೆ ಅಂದರೆ ಇದೇ ರೀತಿ ನೋಡಿದ್ರಲ್ಲ ಮ್ಯೂಸಿಕ್ ಬಂತು ಯಾವ ರೀತಿ ಬಂತು ಇದನ್ನೆಲ್ಲ ಪ್ರೋಗ್ರಾಮ್ ಮಾಡಿರ್ತಾರೆ ಇಂಥ ಒಂದು ಡಾಟಾ ತೆಗೆದುಕೊಂಡು ಇದು ಇಷ್ಟು ಇಷ್ಟು ಈ ಲೆವೆಲಿಗೆ ಬಂದ ತಕ್ಷಣ ಈ ರೀತಿ ಆಗಬೇಕು ಅಂತ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಎಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇರುತ್ತೆ ಅಂದರೆ ಇಷ್ಟು ದಪ್ಪ ಬರೆದ್ರೆ ಅದು ಇಷ್ಟು ದಪ್ಪ ಬುಕ್ ಆಗುತ್ತೆ ಅದನ್ನು ಕಂಪ್ಯೂಟರ್ ಮಾಡ್ತಾರೆ ಒಬ್ಬೊಬ್ಬರೇ ಮಾಡಲ್ಲ ಇಪ್ಪತ್ತಿಪ್ಪತ್ತು ಪೇಜು ಮೂವತ್ತು ಪೇಜು ಒಂದು ಐದೈದು ಜನ ಕೂತ್ಕೊಂಡು ಮಾಡ್ತಾರಲ್ಲ ಇದೆಲ್ಲ ಬಂದಂಗೆ ಬಂದಂಗೆ ನಿಮಗೆ ಗೊತ್ತಾಗುತ್ತೆ ಸೊ ಸಿ ಸಿ ಪ್ಲಸ್ ಪ್ಲಸ್ ಮೊದಲಿದ್ದು ಬಂತು ಇದರಲ್ಲಿ ಸ್ವಲ್ಪ ಕಷ್ಟ ಆಯಿತು ಈಗ ನಿಮಗೆ ಇದನ್ನು ಯಾವ ರೀತಿ ಮಾಡಿದಾರಂದರೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಸರಿನಾ ಒಂಬತ್ತನೇ ಕ್ಲಾಸಲ್ಲಿ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅದಕ್ಕಿಂತ ಮುಂದೆ ಏನು ಬರಬೇಕು ಅದು ಎಂಟನೇ ಕ್ಲಾಸ್ ಆದ್ರೂ ಒಂಬತ್ತನೇ ಕ್ಲಾಸಲ್ಲಿ ಬರುತ್ತೆ ಅದೇ ರೀತಿ ಇಲ್ಲಿಂದ ಇಲ್ಲೂ ಕೂಡ ನಿಮಗೆ ಪ್ರೋಗ್ರಾಮ್ ಬರೀಲಿಕ್ಕೆ ಈಸಿ ಆಗಬೇಕು ನೂರು ಪೇಜು ಇನ್ನೂರು ಪೇಜಿನ ಪ್ರೋಗ್ರಾಮ್ನ ಬರೀ ಐವತ್ತು ಪೇಜಲ್ಲಿ ಬರೀಬೋದು ಆ ರೀತಿ ಇದರಲ್ಲಿ ಫೀಚರ್ಸ್ನ ಆ್ಯಡ್ ಮಾಡೋದು ಮೊಬೈಲ್ಸ್ ಬರಲ್ವಾ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಬಂತು ಆಮೇಲೆ ಇಂಟರ್ನೆಟ್ ಬರ್ತಾ ಇದೆ ಅದೇ ರೀತಿ ಇದರಲ್ಲೂ ಕೂಡ ಆ್ಯಡ್ ಮಾಡೋದು ನಮಗೆ ಜನಗಳಿಗೆ ನಮಗೆ ನಾವು ಯೂಸ್ ಮಾಡೋರಿಗೆ ಇನ್ನೂ ಈಸಿ ಆಯಿತು ಪ್ರೋಗ್ರಾಮ್ ಬರೀಲಿಕ್ಕೆ ಇದಾದಮೇಲೆ ಇದಕ್ಕಿಂತ ನೆಕ್ಸ್ಟ್ ಇನ್ನೂ ಅಡ್ವಾನ್ಸ್ ಆಗಿ ವಿ ಸಿ ಪ್ಲಸ್ ಪ್ಲಸ್ ಅಂತ ಹೋಗುತ್ತೆ ಇದು ಇನ್ನೂ ಈಸಿ ತುಂಬ ಈಸಿ ಇದೆ